ಸಿದ್ದರಾಮಯ್ಯವ್ರು ಮಾಡಿದಂತದ್ದ ಆರೋಪ ಕಾಂಗ್ರೆಸ್ ಮಾಡಿದಂಥ ಆರೋಪ ಸುಳ್ಳು ನಿಜವಾಗ್ಲೂ ಸತ್ಯ ಆಗಿದ್ರೆ ಯಾರ್ಯಾರು ಮಾಡಿದ್ರೆ ಜೈಲಿಗೆ ಹಾಕ್ಬೇಕಾಗಿತ್ತು ಹಾಗಾಗಿ ಜೈಲಿಗೆ ಹಾಕ್ಲಿಲ್ಲ ಅದು ಪ್ರೂವ್ ಆಗ್ಲಿಲ್ಲ ನಿಮ್ಮ ಆರೋಪವೇ ಸುಳ್ಳು ಅಂತ ಹೇಳಿ ಆರೋಪವೇ ಸುಳ್ಳು ಹಾಗೆ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮೂಢಪಟ್ಟೆ ನೀವರ ಮೈಸೂರು ಚಲೋ ಪಾದಯಾತ್ರೆ ಮಾಡಿದ್ರಿ ವಾಲ್ಮೀಕಿ ನಿಗಮದ ಅವರೇ ಸ್ವತಃ ಒಪ್ಕೊಂಡಿದ್ದಾರೆ ಎಂಬತ್ತೊಂಬತ್ತು ಕೋಟಿ ಟ್ರಾನ್ಸ್ಫರ್ ಆಗಿದೆ ಅಂತ ಎಸ್ ಸಿ ಎಸ್ ಟಿ ಅಭಿವೃದ್ಧಿ ನಿಗಮಕ್ಕೆ ಮೀಸಲಿಟ್ಟಂತ ಇಪ್ಪತ್ತೈದು ಸಾವಿರ ಕೋಟಿಯನ್ನ ಬೇರೆದಕ್ಕೆ ಬಳಸ್ಕೊಂಡಿದ್ದಾರೆ ಗ್ಯಾರಂಟಿಗ್ ಬಳಸ್ಕೊಂಡಿದ್ದಾರೆ ಸೊ ಇದೆಲ್ಲವೂ ಕೂಡ ಜನಗಳಿಗೆ ತಲುಪಿದೆಯಾ ಮತ್ತೆ ಈ ಮೂಡ ಯಾವಂತಕ್ಕೆ ಬಂದ್ ನಿಲ್ಲತ್ತೆ ಅನ್ಸುತ್ತೆ ಜನ ಈ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನೀವು ಮಾಡ್ತಿರೋ ಆರೋಪಗಳನ್ನ ಒಪ್ತಿದಾರಾ ಅಂತ ನೋಡಿ ಇವತ್ತು ಜನಸಾಮಾನ್ಯರಿಗೆ ಅರಿವಿಗೆ ಬಂದಿದೆ ಕಾಂಗ್ರೆಸ್ ಅಂತ ಹೇಳಿದರೆ ಅದರ ಇನ್ನೊಂದು ಹೆಸರೇ ಭ್ರಷ್ಟಾಚಾರ ಭ್ರಷ್ಟಾಚಾರಕ್ಕೆ ಇನ್ನೊಂದು ಹೆಸರೇ ಕಾಂಗ್ರೆಸ್ ಈ ದೇಶದಲ್ಲಿ ಅರವತ್ತರವತ್ತೈದು ವರ್ಷ ಆಡಳಿತ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಗಳು ಜನರ ಹಿತದೃಷ್ಟಿಯಿಂದ ದೇಶದ ಹಿತದೃಷ್ಟಿಯಿಂದ ಕೆಲಸ ಮಾಡಿದ್ದಿದ್ರೆ ಇವತ್ತು ಜಗತ್ತಿನಲ್ಲಿ ನಂಬರ್ ಒನ್ ರಾಷ್ಟ್ರ ಭಾರತ ಆಗ್ತಿತ್ತು ಭಾರತವನ್ನು ಮುಟ್ಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಆದರೆ ಇವತ್ತು ಈ ದೇಶದಲ್ಲಿ ನಿರುದ್ಯೋಗ ಇದೆ ಅಂತ ಹೇಳಿ ರಾಹುಲ್ ಗಾಂಧಿ ಅಮೇರಿಕಾದಲ್ಲಿ ಹೋಗಿ ಭಾಷಣ ಮಾಡ್ತಾರೆ ಇದು ನಮ್ಮ ದುರ್ದೈವ ನಮ್ಮ ದುರ್ದೈವ ಅದರ ದೇಶದ ಜನ್ ನೂರ ಮೂವತ್ತು ಕೋಟಿ ಜನರ ದುರ್ದೈವ ಏನು ಅಂತ ಹೇಳಿದರೆ ಒಬ್ಬ ನಿರುದ್ಯೋಗಿಯನ್ನು ರಾಜಕಾರಣಕ್ಕೆ ಕಳಿಸಿರೋದು ಆ ಕಾರಣಕ್ಕೋಸ್ಕರ ಅವನು ಅಮೆರಿಕಾದಲ್ಲಿ ಹೋಗಿ ಹೇಳ್ತಾನೆ ನಾನು ಈ ದೇಶದಲ್ಲಿ ನಿರುದ್ಯೋಗ ಇದೆ ಚೈನಾದಲ್ಲಿ ನಿರುದ್ಯೋಗ ಇಲ್ಲ ಅಂತ ಹೇಳಿ ಶೇ ಇವತ್ತು ಕರ್ನಾಟಕದ ವ್ಯವಸ್ಥೆಯನ್ನು ತೆಗೆದುಕೊಂಡಾಗಲೂ ಈ ರಾಜ್ಯದಲ್ಲಿ ಅಭಿವೃದ್ಧಿಯ ದೃಷ್ಟಿಯಿಂದ ಕಾಂಗ್ರೆಸ್ ಸರ್ಕಾರ ಯಾವ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಮಾಡಬೇಕು ಮಾಡಬೇಕು ಎನ್ನುವಂಥ ಅಪೇಕ್ಷೆ ಜನರಲ್ಲಿತ್ತು ಅಪೇಕ್ಷೆಗಳು ಎಲ್ಲವೂ ಇವತ್ತು ಮರೆಯಾಗಿದೆ ಜನರ ಮನಸ್ಸಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ ರಾಹುಲ್ ಗಾಂಧಿ ಅವರು ನಾಯಕ ಅಲ್ಲ ನಿರುದ್ಯೋಗಿ ಅಲ್ಲೋ ದಾಟಿ ಹೇಳ್ತಿದ್ದೀರಿ ನಿಜ ನೂರಕ್ಕೆ ನೂರು ಇವತ್ತು ನಾನು ನಿಮ್ಮ ಹತ್ರ ಒಂದು ಸಿಂಪಲ್ ಕ್ವೆಶನ್ ಕೇಳ್ತೇನೆ ಶಿವಕುಮಾರರೆ ನಿಮ್ಮ ಮನೆಯ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ತಂದೆ ತಾಯಿ ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮ ತಂದೆ ತಮ್ಮ ತಂಗಿ ನಿಮ್ಮ ಒಂದು ಸಂಸಾರ ಅಂತ ಹೇಳಿದರೆ ಅದರಲ್ಲಿ ಕೈಯೂ ಇರುತ್ತೆ ಸಿಹಿನೂ ಇರುತ್ತೆ ನಿಮ್ಮ ಮನೆಯಲ್ಲಿ ನಿಮ್ಮ ಮತ್ತು ತಂದೆಯ ನಡುವೆ ಯಾವುದಾದ್ರೂ ಒಂದು ಜಗಳ ಆದಾಗ ಅದನ್ನು ನೀವು ಪಕ್ಕದ ಮನೆಯವನಿಗೆ ಹೋಗಿ ಹೇಳೋದಿಲ್ಲ ಹೌದು ನಮ್ಮ ದೇಶಕ್ಕೆ ಅಮೆರಿಕದವ್ರು ಬಂದ್ಬಿಟ್ಟು ಅಮೆರಿಕ ಸರಿ ಇಲ್ಲ ಅಂತ ಹೇಳಲ್ಲ ನಮ್ಮ ದೇಶಕ್ಕೆ ಬಾಂಗ್ಲಾದವ್ರು ಬಂದ್ಬಿಟ್ಟು ಸರಿ ಇಲ್ಲ ಅಂತ ಹೇಳಲ್ಲ ನಮ್ಮ ದೇಶಕ್ಕೆ ಚೀನಾದವರು ಬಂದ್ಬಿಟ್ಟು ಚೀನಾ ಸರಿ ಸರಿಲ್ಲ ಅಂತ ಹೇಳಲ್ಲ ನಮ್ಮ ದೇಶಕ್ಕೆ ಬ್ರಿಟನ್ ಅವರು ಬಂದು ಬ್ರಿಟನ್ ಅಂತ ಹೇಳಲ್ಲ ಆದರೆ ಜಗತ್ತಿನಲ್ಲಿ ಒಂದೇ ಒಂದು ರಾಷ್ಟ್ರದ ಒಬ್ಬ ವ್ಯಕ್ತಿ ಅಮೆರಿಕಾದಲ್ಲಿ ಹೋಗಿ ಭಾರತ ಸರಿ ಇಲ್ಲ ಅಂತ ಹೇಳೋನು ರಾಹುಲ್ ಗಾಂಧಿ ಮಾತ್ರ ಈ ದೇಶದಲ್ಲಿ ಕಲ್ಪನೆ ಈ ದೇಶದ ಬಗ್ಗೆ ಕಲ್ಪನೆ ಇಲ್ಲದಂಥ ವ್ಯಕ್ತಿ ಹೋಗಿ ಅಮೇರಿಕಾದಲ್ಲಿ ಭಾರತದಲ್ಲಿ ನಿರುದ್ಯೋಗಿ ಹೇಳಿದ್ದಾರೆ ಮತ್ತು ಭಾರತವನ್ನು ಹಿಗ್ಗಮುಗ್ಗ ಅಮೇರಿಕದ ನೆಲದಲ್ಲಿ ನಿಂತು ಬೈತಾರೆ ಅಂತಾದರೆ ಹೀಯಾಳಿಸ್ತಾರೆ ಅಂತಾದರೆ ಇದು ಭಾರತೀಯನಾಗಿರ್ತಕ್ಕಂಥ ನಮಗೆ ಹೃದಯಕ್ಕಿತ್ತು ಬರ್ತದಲ್ವಹ್ ನಮಗೂ ಒಂದು ಭಾವನೆ ಇದೆಯಲ್ಲ ನನ್ನ ಮನೆಯ ವಿಷಯವನ್ನು ನಾನೇ ಹೋಗಿ ಪಕ್ಕದ ಮನೆಯವನ್ನ ಹತ್ರ ಹೇಳಿದರೆ ನನ್ನ ಮನೆಯವರು ಎಷ್ಟು ನೊಂದ್ಕೊಳ್ತಾರೋ